ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನನ್ನ ತಾಯಿ ಎನ್ನುವ 10 ಸಣ್ಣ ಪುಟ್ಟ ಪ್ರಬಂಧ ತಿಳಿತಾ ಇದ್ವಿ. ಹಾಗಾದ್ರೆ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾಗುತ್ತೆ, ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನನ್ನ ತಾಯಿ ಹೆಸರು ಸರೋಜಾದೇವಿ. ನನ್ನ ತಾಯಿ ಹೆಸರು ಸರೋಜಾದೇವಿ. ಓಕೆ, ಇಲ್ಲಿ ನಿಮ್ಮ ತಾಯಿ ಹೆಸರು ಬರಿತಾ ಹೋಗಿ ಮಕ್ಕಳ. ಸರೋಜಾದೇವಿ ಅಂತ ನನ್ನ ತಾಯಿ ಹೆಸರು ಬರ್ದಿನಿ, ನಿಮ್ಮ ತಾಯಿ ಹೆಸರು ಬರಿತಾ ಹೋಗಿ. ಓಕೆ, ಎರಡನೇ ಪಾಯಿಂಟ್, ಅವರಿಗೆ 50 ವರ್ಷಗಳು. ನಿಮ್ಮ ತಾಯಿ ವಯಸ್ಸನ್ನು ಬರಿತಾ ಹೋಗಿ ಮಕ್ಕಳೇ. ಓಕೆ, ಅವರಿಗೆ 50 ವರ್ಷಗಳು. ಮೂರನೇ ಪಾಯಿಂಟ್, ಅವರು ಗೃಹಿಣಿ. ನಮ್ಮ ತಾಯಿ ಗೃಹಿಣಿ. ಓಕೆನಾ, ಮನೆಯಲ್ಲಿ ನಮಗೆ ಅಡುಗೆ ಎಲ್ಲ ಊಟ ಎಲ್ಲ ಮಾಡಿಕೊಡ್ತಾರೆ, ಗೃಹಿಣಿಯರು, ಕೆಲಸ ಮಾಡ್ತಿಲ್ಲ. ನಿಮ್ಮ ತಾಯಿ ಶಿಕ್ಷಕ ಆಗಿದ್ದರೆ ಶಿಕ್ಷಕಿ ಅಂತ ಬರ್ರಿ, ಅಥವಾ ಏನು ಕೆಲಸ ಮಾಡ್ತಾರೆ ಅದನ್ನು ಬರಿತಾ ಹೋಗಿ ಮಕ್ಕಳೇ. ಇಲ್ಲಿ ಅವರು ಗೃಹಿಣಿ ಅಂತ ನಾನು ಬರೆದಿದ್ದೇನೆ. ಓಕೆ, ನೀವು ಏನು ಬರಿತೀರಿ ನೋಡಿ. ನಾಲ್ಕನೇ ಪಾಯಿಂಟ್, ಅವರು ತುಂಬ ಸುಂದರವಾಗಿದ್ದಾರೆ. ಓಕೆ, ಸುಂದರವಾಗಿದ್ದಾರೆ. ಐದನೇ ಪಾಯಿಂಟ್, ಅವರು ನನ್ನ ಒಳ್ಳೆಯ ಸ್ನೇಹಿತೆ. ಓಕೆ, ಅವರು ನನ್ನ ಒಳ್ಳೆಯ ಸ್ನೇಹಿತೆ. ಆರನೇ ಪಾಯಿಂಟ್, ಅವರು ರುಚಿಕರವಾದ ಅಡುಗೆ ಮಾಡುತ್ತಾರೆ. ಮಾಡುತ್ತಾರೆ. ಓಕೆ, ರೈಟ್. ಏಳನೇ ಪಾಯಿಂಟ್, ಅವರು ನನಗೆ ಒಳ್ಳೆಯ ನಡತೆಯನ್ನು ಕಲಿಸುತ್ತಾರೆ ಅಂತ ಬರ್ರಿ. ಓಕೆನಾ, ಕರೆಕ್ಟ್ ಆಗುತ್ತೆ. ಎಂಟನೇ ಪಾಯಿಂಟ್, ಅವರು ಪ್ರತಿದಿನ ರಾತ್ರಿ ನನಗೆ ಕತೆ ಹೇಳುತ್ತಾರೆ. ಮತ್ತೊಮ್ಮೆ ನೋಡಿ, ಅವರು ಪ್ರತಿದಿನ ರಾತ್ರಿ ನನಗೆ ಕತೆ ಹೇಳುತ್ತಾರೆ. ಅಂತ ಒಂಬತ್ತನೇ ಪಾಯಿಂಟ್ ನೋಡಿ, ನನಗೆ ತಾಯಿ ಎಂದರೆ ಪಂಚಪ್ರಾಣ. ತಾಯಿ ಎಂದರೆ ಪಂಚಪ್ರಾಣ. ಹತ್ತನೇ ಪಾಯಿಂಟ್, ನನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತೇನೆ. ಓಕೆನಾ, ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ. ನಿಮಗೆ ಎಂತಹ ವೀಡಿಯೋ ಬೇಕು ಕಾಣಿಸ್ಲಿಕ್ಕೆ ಆ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.